ನಮ್ಮ ರಾಮಾಚಾರಿ. ಆದ್ರೆ ಮದುವೆ ಬಗ್ಗೆ ಅಲ್ಲ. ಅಲ್ಲ, ಆ ಹುಡ್ಗ ಅನಾಥ ಅಂತೆ. ಅನಾಥೋ ದೇವ ರಕ್ಷಕ. ಶ್ರೀಮಂತಿಕೆನ ದಾನ ಮಾಡ್ಬಿಟ್ಟು ಕೈಯಲ್ಲಿ ಬಿಡ್ಗಾಸು ಇಲ್ಲ. ನನ್ನ ಮಗಳು ಮದುವೆ ಆಗ್ಬೇಕಾಗಿರೋದು ಹುಡುಗನ್ನ, ಹಣವನ್ನಲ್ಲ. ಅವನೊಬ್ಬ ಪೊರ್ಕಿ ಆಗಿದ್ರೆ ನನ್ನ ಮಗಳ ಆಯ್ಕೆ ಬೇರೆ ರೀತಿ ಇರ್ಬೋದು. ಆದ್ರೆ ಅವಳ ಆಯ್ಕೆ ಸರಿ ಇರುತ್ತೆ ಅನ್ನೋದು ನನ್ನ ವಿಶ್ವಾಸ. ಹಾಗಾದ್ರೆ ಈ ಮನೆ ಸಂಸ್ಕಾರ, ಮನೆ ಸದಸ್ಯರಿಗೆ ಕನಿಷ್ಠ ಸ್ವಾತಂತ್ರ್ಯ ಕೊಡುತ್ತೆ, ಅವರ ಇಷ್ಟಗಳನ್ನ ಗೌರವಿಸುತ್ತೆ. ಅದಕ್ಕೆ ಮುಂಚೆ ಅವರ ಇಷ್ಟಗಳನ್ನ ತೂಗು ನೋಡುತ್ತೆ. ತೂಗು ನೋಡೋ ಕಾರ್ಯಕ್ರಮ ನಾಳೆ ಆಗುತ್ತೆ. ಶ್ರುತಿ, ನಾಳೆ ಹುಡುಗನ್ನ ಬರಕ್ಕೆ ಹೇಳು. ಏನಾಗ್ತಿದೆ ಮನೇಲಿ? ಯಾವ್ದಕ್ಕೆ ಒಪ್ಪಿಗೆ ಕೊಡ್ಬಾರ್ದು ಅನ್ಕೊಂಡಿದ್ನ? ಅದಕ್ಕೆ ಒಪ್ಪಿಗೆ ಕೊಟ್ಬಿಟ್ರಲ್ಲ. ಕೊಡ್ದೇ ಇದ್ದಿದ್ರೆ ಈ ಮನೆಯವ್ರಿಗೆ ನನ್ನ ಇರಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ವಾದಿಸ್ಬೋದಿತ್ತು. ಇವಾಗ ಫೋನ್ ಮಾಡ್ತಿದ್ದಾನೆ. ಹಲೋ. ಏ ರೂಲ್, ಏನಾಯ್ತು ರೂಲ್? ಇದು ಏನಾಯ್ತು? ಎಲ್ಲ ಹಾಳಾಯ್ತು. ಈಗ ತಾನೇ ಶ್ರುತಿ ಫೋನ್ ಮಾಡಿದ್ಲು, ಅವಳ ಮನೇಲಿ ಪ್ರೀತಿನ ಒಪ್ಪಿದಾರಂತೆ. ಹೌದು. ನನಗೆ ನಾಳೆ ಬಾ ಅಂತ ಹೇಳಿದಾರಂತೆ. ಹೌದು. ಅಲ್ಲ, ನಾಳೆ ಗಂಡು ನೋಡೋ ಕಾರ್ಯಕ್ರಮ, ನಾಳಿದ್ದು ಕಲ್ಯಾಣ ಮಂಟಪ ನೋಡೋ ಕಾರ್ಯಕ್ರಮ, ಆಚೆ ನಡೆದು ಮದ್ವೆನಾ? ನೋಡ್ರು, ನಾನು ಮದುವೆ ಆಗಕ್ಕೆ ಅವಳಿಂದ ಬಿದ್ದಿಲ್ಲ. ನೀನ್ ಕೊಟ್ಟ ಕೆಲ್ಸ ದುಡ್ಡಿಗೆ ಮಾಡಿದೆ ಅಷ್ಟೇ. ನಾನ್ ಬೇಸಿಕಲಿ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀನಿ, ಹುಡುಗಿರ ಜೊತೆ ಸುತ್ತಾಡ್ತೀನಿ, ಆಮೇಲೆ ಬಿಟ್ಟಾಕ್ಬಿಡ್ತೀನಿ, ಇನ್ನೊಂದು ಹುಡುಗಿ ಹತ್ರ ಹೋಗ್ತೀನಿ. ಮದ್ವೆ, ಮಕ್ಕಳು, ಸಂಸಾರ ಇವೆಲ್ಲ ನನಗೆ ಆಗಲ್ಲ ರೂಲ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಗುತ್ತೆ. ಏನ್ ಅರ್ಥ ಆಗುತ್ತೋ ನೋಡು. ಹಾಗೂ ಮದ್ವೆ ಆಗ್ಬೇಕಂತಾನೆ ಇದ್ರೆ ಯಾವ್ದಾದ್ರು ಮಾಡೆಲ್ ನ ಕಟ್ಕೋತೀನಿ. ಇವಳ್ನ ಯಾಕೆ ಈ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡು. ಇನ್ನೇನು ದುಡ್ಡು ಕಳ್ಸೋದು ಬೇಡ, ನಾನು ಶ್ರುತಿ ಮೀಟ್ ಮಾಡೋದು ಬೇಡ, ಓಕೆನಾ? ಹಲೋ ಹಲೋ, ಇರೋ ಎಲ್ಲ ನೀನೇ ಮಾತಾಡಿದ್ರೆ ಹೇಗೆ? ನಾನೇನು ಮದ್ವೆ ಆಗು ಅಂತ ಹೇಳದ್ನ? ಮದ್ವೆ ಆಗೋ ತನಕ ಹೋಗಿ ಕೈ ಕೊಡು. ನನ್ಗಾಗಿರೋ ಎಲ್ಲ ಅವಮಾನಕ್ಕೂ ಸರಿಯಾದ ಕೌಂಟರ್ ಇದು. ನಾನ್ ಈ ಮನೆಯಿಂದ ಈಚೆ ಬರೋದಕ್ಕೆ ಸಿಕ್ಕಿರೋ ಒಳ್ಳೆ ಅವಕಾಶ ಇದು. ನೀನು ಡ್ರಾಮಾನ ಮುಂದುವರ್ಸು. ಮಂಡಿ ಉರ್ಸೋ ಪ್ಲಾನ್ ನಂದಾಗಿತ್ತು. ಇವ್ರು ಕಂಪ್ಲೀಟ್ ಆಗಿ ಮಣ್ಮುಖಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಮುಕ್ಲಿ ಬಿಡು. ಹಾಗಾದ್ರೆ ನನ್ ಕೆಲ್ಸ ಮದ್ವೆ ಮಂಟಪ ತನಕ ಇರತ್ತೆ, ಆಮೇಲೆ ಕೈ ಕೊಟ್ಟು ರೈಟ್ ಹೇಳ್ತಾ ಇರು. Let's make it happen. Good night. Good night. ಇದ್ಯಾವ್ದ್ರಿ ಇದು? ಇಬ್ರು ಸೇರ್ಕೊಂಡು ಯಾವ್ದೋ ಹೊಸ ಕಾರ್ಯಕ್ರಮ ಶುರು ಮಾಡ್ಕೊಂಡ್ಬಿಟ್ಟಿದ್ರಾ? ಪ್ರಶ್ನೋತ್ತರ ಕಾರ್ಯಕ್ರಮ. ನಾನ್ ಕೇಳೋ ಪ್ರಶ್ನೆಗೆ ಸರಿಯಾದ ಒಂದು ಪದದ ಉತ್ತರ ಕೊಟ್ರೆ ಅವ್ರು ಈ ಪ್ರೀತಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ನನ್ ಕರ್ಮ ಕರ್ಮ ಲಕ್ಷಣೆ ಮನಸಾಳದ ಮರ್ಮ. ನೀನ್ ಕೇಳಪ್ಪ. ಸರಿ ಮಗಳೆ, ಮನುಷ್ಯನ ಸದಾ ಎಚ್ಚರಿಕೆಯಲ್ಲಿರೋದು ವಿರಹ, ಬೆಟ್ಟಕ್ಕಿಂತಲೂ ಗಟ್ಟಿಯಾಗಿರೋದು ಹಣೆ ಬರಹ.
ಯಾರಾದ್ರೂ ಹಿಂದೆ ಇಡೀ ಜಗತ್ತು ಬಿದ್ದು ಹೊಡುತ್ತೆ ಅಂದ್ರೆ ಬರಹ ಚಾರು ಜೊತೆ ನೀನ್ ಮಾಡ್ಬೇಕು ಅಂತ ಬಯಸೋದು ಕಲಹ ರಾಮಾಚಾರಿ ಅಂದ್ರೆ ಮೋಹ ನಿನ್ನ ಪಾಲಿಗೆ ಮಾಮ ದಾಹ ಅದೇ ಮಾಮ ನಿನ್ನ ಪ್ರಾಣ ಅಂದ್ರೆ ನೀನು ದೇಹ ಅಕಸ್ಮಾತ್ ರಾಮಾಚಾರಿ ಮಾಮ ನಿನ್ನ ಮದುವೆ ಆಗಲ್ಲ ಅಂದ್ರೆ ದ್ರೋಹ ಅದಕ್ಕೆ ಕಾರಣ ಚಾರು ಆಗಿದ್ರೆ ಅವಳನ್ನ ನೀನ್ ಏನ್ ಮಾಡೋದು ಸ್ವಾಹ ಬೇಸ್ ಬೇಸ್ ಮಗಳೆ ನೀನು ಡಿಸ್ಟಿಂಕ್ಷನ್ ಪಾಸ್ ಆಗ್ಬಿಟ್ಟೆ ನೋಡೆ ನಿನ್ನ ಮಗಳು ಲವ್ ಅನ್ನೋ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಲು ನನ್ ಕರ್ಮ ನಿಮ್ಮಿಬ್ಬರಿಗೂ ಎಷ್ಟು ಬೈದ್ರು ತಲೆಗೆ ಹೋಗಲ್ಲ ಏನಾದ್ರು ಮಾಡ್ಕೊಳ್ಳಿ ಯಾಕಪ್ಪ ಏನಾಯ್ತು ತುಮ್ ಕುಟುಂಬನ ನೋಡಿ ಕಣ್ಣೀರ್ ಬಂದ್ಬಿಡ್ತಮ್ಮ ನಮ್ದು ತುಮ್ ಕುಟುಂಬನೇ ಆದ್ರೆ ದೇವ್ರು ಎಲ್ಲ ಕಿತ್ಕೊಂಡ್ಬಿಟ್ಟಮ್ಮ ಕಿತ್ಕೊಳ್ಳೋ ಶಕ್ತಿ ಇರೋ ದೇವ್ರಿಗೆ ಕೊಡೋ ಶಕ್ತಿನೂ ಇರುತ್ತೆ ಧನುಷ್ ಅವರೇ ಚಿಂತೆ ಮಾಡಬೇಡಿ ಧನುಷ್ ಅವ್ರ ನಮ್ಮ ಅಣ್ಣ ರಾಮಾಚಾರಿ ಹಾಯ್ ಸರ್ ನಿಮ್ ಬಗ್ಗೆ ತುಂಬಾ ಕೇಳಿದ್ವಿ ಇವ್ರು ನಮ್ ತಂದೆ ಇವ್ರು ನಮ್ಮ ಅಜ್ಜಿ ಇವ್ರು ನಮ್ಮ ಅಮ್ಮ ಇವರು ಗೊತ್ತು ಗೊತ್ತು ಇವ್ರು ನಿಮ್ಮ ಅತ್ತಿಗೆ ಇವ್ರು ನಿಮ್ಮ ದೊಡ್ಡಣ್ಣ ಇವ್ರು ನಿಮ್ಮ ಚಿಕ್ಕಣ್ಣ ರಾಮಾಚಾರಿ ಹಲೋ ಮಾಮ್ ಹೇಗಿದ್ಯಾ ಬ್ರಿಲಿಯಂಟ್ ಚಾರು ಪರವಾಗಿಲ್ಲ ನಾನು ಫೋನ್ ಮಾಡಿದ್ರೆ ನನ್ನನ್ನೇ ವಿಚಾರಿಸ್ತೀಯಾ ವಿಚಾರಿಸ್ಕೊಳ್ಳೋರು ಬೇರೆಯವ್ರು ಇರುವಾಗ ಮನೆಯವ್ರನ್ನ ಒಂದ್ ದಿವಸ ಮರಿಬೇಕಾಗಿರೋದು ಅನಿವಾರ್ಯ ಮಾಮ್ ಮನೆಯವರು ಅಂದ್ರೆ ನಾವ ಅಥವಾ ರಾಮಾಚಾರಿ ಕಡೆಯವರ ಡೂ ನೀಡ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಾಮ್ ಇದು ಶತ್ರು ಮನೆ ಆದ್ರೂ ನೀನು ಮನೆಗೆ ಅಡ್ಜಸ್ಟ್ ಆಗ್ತಾ ಇದೀಯಾ ಸೀರೆ ಉಡೋದ್ ಕಲ್ತಿದ್ಯಾ ಹುಟ್ಟು ನಿಮ್ಮ ಅಪ್ಪನ ಕಣ್ಣಿಗೆ ಬೀಳ್ತಾ ಇದೀಯಾ ನನ್ನ ನಿನ್ನ ಐಡೆಂಟಿಟಿನ ಟೋಟಲ್ ಆಗಿ ಸ್ಪಾಯ್ಲ್ ಮಾಡ್ತಾ ಇದೀಯಾ ಅಲ್ವಾ ಚಾರು ನೋ ಚಾನ್ಸ್ ಮಾಮ್ ಇಲ್ಲಿರೋ ಐಡೆಂಟಿಟಿನ ಡಿಸ್ಟ್ರಾಯ್ ಮಾಡ್ತಿದ್ದೀನಿ ಸೊ ಯು ಆರ್ ದೇರ್ ಫಾರ್ ಅ ಪರ್ಪಸ್ ಇಸ್ ಇಟ್ 100% ಅಂದ್ಮೇಲೆ ಮುಗಿಸ್ ಬರ್ತಾ ಇರು ಮಾಮ್ ಬರೋದಾಗಿದ್ರೆ ಯಾವತ್ತು ಬರ್ತಿದ್ದೆ ಆದ್ರೆ ಇಲ್ಲಿರೋಕ್ ಆಗದೆ ಇರೋಳು ಅಂತ ಅನ್ಸ್ಕೊಳ್ತಾ ಇದ್ದೆ ಇವಾಗ ನೋಡ್ತಾ ಇರು ಇವ್ರುಗಳೇ ನನ್ನ ಕಳಿಸ್ಕೊಡ್ತಾರೆ ಹಾಗ ಕಳಿಸ್ಕೊಡೋದಿಕ್ಕೆ ಒಂದೋ ನೀನಲ್ಲಿ ಸಂಸ್ಕಾರ ಕಲಿಬೇಕು ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಸೋಲ್ ಒಪ್ಕೋಬೇಕು ನಾನ್ ಹುಡುಕ್ತಾ ಇರೋದು ಮೂರನೇ ಆಪ್ಷನ್ ಕಲಿಯೋದ್ರಲ್ಲಿ ನಾನ್ ಸೋತ್ರೆ ನನಗೆ ಯೋಗ್ಯತೆ ಇಲ್ಲ ಅಂತ ಆಗುತ್ತೆ ನಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಪರಮಾತ್ಮ ಯಾವಾಗ ಯಾವ ಪ್ರಮಾಣದಲ್ಲಿ ಯಾವ ಫಲ ಕೊಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಅನುಭವಿಸೋದಷ್ಟೇ ನಮ್ಮ ಕೆಲಸ ಚಾರು ಕೆಟ್ಟೋಳು ಅಂತ ಈ ಮನೇಲಿ ಎಲ್ಲ ಹೇಳ್ತಾ ಇದ್ರು ಆದ್ರೆ ಅವಳಿಂದನೇ ಈ ಮನೆ ಹುಳುಕು ಎಲ್ಲರೂ ಕಾಣೋ ಹಾಗಾಯ್ತು ಆದ್ರೆ ಅದು ಹುಳುಕಲ್ಲ ಶ್ರುತಿ ಬದುಕಿನ ಬೆಳಕು ಅಂತ ಇವತ್ತು ಗೊತ್ತಾಯ್ತು ಯಾರ ಕಾಲ್ಗುಣ ಏನು ಅಂತ ಯಾರು ಗೊತ್ತಪ್ಪ ನನಗೂ ಸೂಕ್ತವಾದ ಲಕ್ಷಣಗಳು ಕಾಣಿಸ್ತು ಮದುವೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಮೊದಲು ತೀರ್ಮಾನ ಮಾಡಿದ್ದು ನಮ್ಮ ರಾಮಾಚಾರಿ ಶ್ರುತಿ ಆಯ್ಕೆ ಹುಡುಗನ ಗುಣ ಮಾವನವ್ರ ತೀರ್ಮಾನ ನಮ್ಮೆಲ್ರಿಗೂ ಸಂತೋಷ ಕೊಡ್ತು ನನ್ನ ಬಿಟ್ಟು ಯಾಕತ್ತೆ ಹುಡುಗ ಇಷ್ಟ ಆಗ್ಲಿಲ್ವಾ ಇಡು ಜೋಡು ಚೆನ್ನಾಗೇ ಇದೆಯಲ್ಲ ಎಲ್ಲ ಚೆನ್ನಾಗಿದೆ ಆದ್ರೆ ನಾಳೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಮಗಳೇನೋ ಮೆಚ್ಚಿದ್ಲು
ಅವನು ಒಪ್ಪದ ಅಂತ ಮದುವೆ ಮಾಡಿ ಕೊಟ್ಬಿಡದ? ಚಾರು, ನೀನ್ ಮಾಡ್ತಾ ಇರೋದು ತಪ್ಪು. ಅಲ್ಲ ಬೆಟ್ಟಿ, ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಅಂತಾನೆ ನಿನಗೆ ಗೊತ್ತಿಲ್ಲ. ಈಗ ತಾನೆ ಸ್ಟಾರ್ಟ್ ಮಾಡಿರೋ ಆಫೀಸ್ ಕೆಲಸದಲ್ಲಿ ತಪ್ಪು ನೋಡಕ್ ಹೇಗ್ ಸಾಧ್ಯ? ನಾನು ಆಫೀಸ್ ಕೆಲಸದ ಬಗ್ಗೆ ಮಾತಾಡ್ತಾ ಇಲ್ಲ ಚಾರು, ರಾಮಾಚಾರಿ ತಂಗಿ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿನ್ನಿಂದನೇ ಮದ್ವೆ ಆಯ್ತು ಅಂತ ಎಲ್ರು ಹೊಗಳ್ತಾ ಇದ್ದಾರೆ, ಆದ್ರೆ ನನ್ನಿಂದ ಮದ್ವೆ ಕೆಡ್ತಿದೆ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಶ್ರುತಿ ಪ್ರೀತಿಸ್ತಿರೋ ಹುಡುಗ ನಾನ್ ಅಪಾಯಿಂಟ್ ಮಾಡಿರೋ ಮನುಷ್ಯ. ಆ ಪ್ರೀತಿ ಶ್ರುತಿ ಪಾಲಿಗೆ ಸ್ವರ್ಗ, ಆದ್ರೆ ಅದು ನಾನ್ ಸೃಷ್ಟಿ ಮಾಡಿರೋ ನರ್ಕ. ಕೈ ಹಿಡಿತೀನಿ ಅಂತ ಬಂದಿರೋ ಗಂಡು ಮದ್ವೆ ಮಂಟಪದಲ್ಲಿ ಕೈ ಕೊಡ್ತಾನೆ, ಮಜಾ ಇರುತ್ತಲ್ವಾ? ಬಿಡ್ತು ಅನ್ನೇ, ಇದನ್ನೇ ನಾನು ತಪ್ಪು ಅಂತ ಹೇಳ್ತಾ ಇರೋದು. ಪಾಪ ರಾಮಾಚಾರಿ ತಂಗಿ ಜೀವನದ ಜೊತೆ ಆಟ ಆಡ್ಬೇಡ ನೀನು. ಯಾಕೆ ಆಟ ಆಡ್ಬಾರ್ದು ಹೇಳು? ಅವಳಿಂದ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಬೆಟ್ಟಿ? ಅವಳು ಯೋಗ್ಯತೆಲೆ ರಿಚ್, ಸಂಸ್ಕಾರದಲ್ಲಿ ಶ್ರೀಮಂತೆ. ಅವಳು ಕಾಲ್ ಕೆಳಗಡೆ ನುಗ್ಗಿದ್ರು ನನಗೆ ಆ ಒಳ್ಳೆತನ ಬರಲ್ಲ ಅಂತ ಬಯಸ್ಕೊಂಡಿದ್ದೀನಿ. ಅಂತವಳ ಲೈಫ್ ಕೆಟ್ಟಾಗ್ಲೇ ಅಲ್ವಾ ನನಗ್ ಬೆಲೆ? ಆ ಬೆಲೆ ತಗೊಂಡು ಏನ್ ಮಾಡ್ತೀಯಾ? ರಾಮಾಚಾರಿ ಬೆಲೆ ಗೊತ್ತಿಲ್ವಾ ನಿನ್ಗೆ? ಸತ್ತೋಗ್ತಿದ್ ಮಿಂಚು ಬದುಕ್ನ ಕಟ್ಟದವನವನು. ನೀನ್ ಸಹಾಯ ಮಾಡಿರ್ಬೋದು, ಆದ್ರೆ ನಮ್ ರಾಮಾಚಾರಿ ಇಬ್ರು ಮನೆಯವ್ರನ್ನ ಒಪ್ಸಿ ಅವರಿಬ್ರು ಮದ್ವೆ ಮಾಡ್ದ. ಅಂತ ಮನುಷ್ಯನ್ ಫ್ಯಾಮಿಲಿ ಶುಭ ಕಾರ್ಯಕ್ಕೆ ಕಲ್ಲಾಗ್ತಿದೆಯಲ್ಲ ನೀನು, ಇದು ಯಾವ ನ್ಯಾಯ? ಇದೇ ನ್ಯಾಯ. ಆ ಶ್ರುತಿ ಕ್ಯಾರೆಕ್ಟರ್ ಬೀದಿಲೋಗೋ ಹುಡುಗನ ಇಷ್ಟಪಟ್ಟು ಮನೆಯವ್ರ ಕಣ್ಣಿಗೆ ಮಣ್ಣೆರ್ಚಿ ಪಾರ್ಕಲ್ಲಿ ಸಕ್ಕಂದ ಆಡೋವಂಥದ್ದು ಅಂತ ಸಾಕ್ಷಿ ಸಮೇತ ಹಿಡಿದು ಮನೆಯವ್ರಿಗೆ ತೋರಿಸಿದೆ. ಆದ್ರೆ ಬುದ್ಧಿವಂತ ಫ್ಯಾಮಿಲಿ ಅಲ್ವಾ, ಚಕ್ಕಂತ ಆ ಪ್ರೀತಿನ ಮದ್ವೆ ಕಡೆ ತಿರುಗಿಸ್ಬಿಟ್ರು. ಸೋಲೋ ಸಮಯದಲ್ಲಿ ಸೋಲ್ದೆ ಹೋದ್ರು, ಆದ್ರೆ ಇವಾಗ ಸೋಲ್ಸೋದು ನನ್ನ ಕರ್ತವ್ಯ ಅಲ್ವಾ? ಏನ್ ಮಾಡ್ಬೇಕು ಅಂತ ಹೊರಟಿದ್ಯಾ? ಅಷ್ಟೆಲ್ಲ ಹೋಗ್ಲಿ ಅಟ್ಟಕ್ಕೇರ್ಸಿದ ಶ್ರುತಿಯಿಂದ ಆ ಮನೆಯವ್ರಿಗೆ ಎಷ್ಟು ಅವಮಾನ, ನೋವು, ಸಂಕಟ, ನರ್ಕ ಆಗುತ್ತೆ ಅಂತ ತೋರಿಸ್ತೀನಿ. ನಿನ್ಗಿಂತಲೂ ಚಾರು ವಾಸಿ ಅನ್ನೋ ತರ ಮಾಡ್ತೀನಿ. ಹೋಗಿ ಚಾರು ಕಾಲ್ ಕೆಳಗಡೆ ನುಗ್ಗು ಅಂತ ಇಡೀ ಮನೆಯವರು ಮಂಟಪದಲ್ಲಿ ಎಲ್ಲರ ಮುಂದೆ ಹೇಳೋ ಹಾಗೆ ಮಾಡ್ತೀನಿ. ಹಾಗಾದ್ರೆ ನೀ ಸೇಡ್ ತೀರಿಸ್ಕೊತಾ ಇದೀಯಾ? ಹೌದು, ಆ ಶ್ರುತಿಯಿಂದ ನನಗೆ ಅವಮಾನ ಆಯ್ತು, ಇವಾಗ ನಾನು ಅವಳಿಗೆ ಅವಮಾನ ಮಾಡ್ತಿದ್ದೀನಿ ಅಷ್ಟೇ. ಅವಮಾನ ಮಾಡ್ತಿಲ್ಲ ನೀನು, ಆ ಶ್ರುತಿ ಕನಸುಗಳನ್ನ ಮುರಿದಾಗ್ತಾ ಇದೀಯಾ. ನನ್ನ ಕನಸುಗಳು ಮುರಿದು ಬಿದ್ದಿತ್ತು, ಅದ್ ಕಾಣಿಸ್ಲಿಲ್ವಾ? ನನ್ನ ಬದುಕು ನರಕದಲ್ಲಿದೆ, ಅದ್ ಗೊತ್ತಾಗ್ತಿಲ್ವಾ? ಹಾಗತ್ತ, ರಾಮಾಚಾರಿ ತಂಗಿ ಬದುಕು ಹಾಳಾಗೋದಿಕ್ಕೆ ನಾನ್ ಬಿಡಲ್ಲ, ಇದನ್ನ ನಾನ್ ವಿರೋಧಿಸ್ತೀನಿ. ಈಗಾಗ್ಲೇ ಹೋಗಿ ಚಾರು ತಪ್ಪ ಕೆಲಸ ಮಾಡ್ತಿದ್ದಾಳೆ, ನಿನ್ ತಂಗಿಗೆ ಅನ್ಯಾಯ ಆಗ್ತಾ ಇದೆ. ಮೊದ್ಲು ಮದ್ವೆ ನಿಲ್ಸು ಅಂತ ರಾಮಾಚಾರಿಗೆ ಹೇಳ್ತೀನಿ. ಮದ್ವೆ ಎಲ್ಲೇ ಆಗತ್ತೆ, ಮುರ್ದು ಬೀಳತ್ತೆ, ಆದ್ರೆ ಒಂದೊಳ್ಳೆ ಫ್ಯಾಮಿಲಿಗೆ ಅವಮಾನ ಆಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ನಾನ್ ರಾಮಾಚಾರಿಗೆ ಹೇಳೇ ಹೇಳ್ತೀನಿ. ಬೆಟ್ಟಿ ನಿನ್ಕೋ, ಬೇಡ ಬೆಟ್ಟಿ ನಿನ್ಕೋ. ನೋಡು, ನನ್ನ ಪ್ಲಾನ್ ಹಾಳು ಮಾಡ್ಬೇಡ. ಹಾಳು ಮಾಡೋ ಪ್ಲಾನು ನಿಂದು, ಅದು ಹಾಳಾಗ್ಬೇಕು. ಏ ನಿಲ್ಲು, ಬೇಡ. ಜಾನಕಿ, ಕಂಕಣ ಬಲ ಕೂಡಿ ಬರ್ಬೇಕು ಅನ್ನೋದು ಇದಕ್ಕೆ ನೋಡು. ಅಲ್ಲ, ಮುಂದಿನ ವರ್ಷ ನಾವು ಶ್ರುತಿ ಮದ್ವೆ ಮಾಡ್ಬೇಕು ಅಂತಿದ್ವಿ, ಈಗ ನೋಡಿದ್ರೆ ಮದ್ವೆ ಅಲ್ಲ ಗಂಡ್ ನೋಡ್ಬೇಕು ಅಂತಿದ್ದ. ಅಜ್ಜಿ, ಹುಡುಗನ್ ನೋಡಿದ್ದು ಆಯ್ತು, ಮುಂದಿನ ವಾರ ಇಷ್ಟ ಹೊತ್ತಿಗೆ ಅವಳ ಮದ್ವೆ ನಡೆದು ಹೋಗಿರುತ್ತೆ. ಅಲ್ಲ, ನಮ್ ದೂರದ ಬಂಧು ಬಳಗನೆಲ್ಲ ಕರೆಯಕ್ಕಾಗಲ್ಲ, ಒಂದ್ ತಿಂಗಳಾದ್ರೂ ನಮ್ಗೆ ಅವಕಾಶ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ? ಅಯ್ಯೋ, ಅದೆಲ್ಲ ಏನ್ ಬೇಕಾಗಿಲ್ಲ ಅಜ್ಜಿ, ಹತ್ರದವ್ರನ್ನ ಕರೆದ್ರೆ ಆಯ್ತು, ನಾನ್ ಪಟ್ಟಿ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ರಾಮಾಚಾರಿ ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ, ನೀನ್ ಮಾಡೋದ್ ಚೆನ್ನಾಗಿರಲ್ಲ. ನಿನ್ ಹೇಳಿದ ಅರ್ಥ ಆಗ್ತಿಲ್ವಾ? ಇದನ್ನೇನಾದ್ರೂ ರಾಮಾಚಾರಿ ಹೇಳಿದ್ರೆ? ಹೇಳಿದ್ರೆ ಏನ್ ಮಾಡ್ತೀಯಾ ರಾಮಾಚಾರಿ? ರಾಮಾಚಾರಿ ಮೇಡಮ್, ಬೆಟ್ಟಿ ಅವ್ರು ಏನಕ್ಕೆ ಕೂಗ್ತಾ ಇದ್ದೀರಾ? ಇಲ್ಲೇ ಇದನ್ನಲ್ಲ, ಏನಾಯ್ತು? ಏನದು? ನಿನ್ನ ಹತ್ರ ಮಾತಾಡ್ಬೇಕಿತ್ತು ರಾಮಾಚಾರಿ. ಪ್ರಾಜೆಕ್ಟ್ ವಿಷಯನ? ಇಲ್ಲ, ಪರ್ಸನಲ್ ವಿಷಯ. ನೋಡಿ, ಪರ್ಸನಲ್ ವಿಷಯನ ಈಗ ಆಫೀಸ್ ಟೈಮಲ್ಲಿ ಮಾತಾಡೋದು ಬೇಡ, ಅದನ್ನ ಲಂಚ್ ಟೈಮಲ್ಲೋ ಬ್ರೇಕ್ ಟೈಮಲ್ಲೋ ಮಾತಾಡೋಣ. ರಾಮಾಚಾರಿ, ಇದು ಸಂಸಾರ ಹಾಳಾಗುವಂತ ವಿಷಯ, ನಾನು ಹೇಳಲೇಬೇಕು.
ಹೇಳ್ರಿ. ಮನೇಲಿ ಮದ್ವೆ ತಯಾರಿ ನಡೀತದೆ, ನೀವೇನ್ ಮಾಡ್ತಿದ್ದೀರಾ? ಮದ್ವೆ ಹೆಣ್ಣಿನ ಜೊತೆ ಮಾತಾಡ್ತಾ ಇದ್ದೀನಿ. ಯಾರು? ಮನೆಯಿಂದ. ಖುಷಿ ಆಗ್ತಿದೆ ಅಲ್ಲ? ಹ್ಮ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಿನ್ ಜೊತೆಲಿರೋದು ನನಗ್ ಸ್ವರ್ಗ. ನಾನು ಯಾವಾಗ ನಿಮ್ ಕೈ ಹಿಡಿತೀನ, ಯಾವಾಗ ನಿಮ್ ಜೊತೆ ಏಕಾಂತವಾಗಿ ಕಾಲ ಕಳಿತೀನೋ ಅಂತ ಕಾಯ್ತಾ ಇದ್ದೀನಿ. ಹೌದು, ಪ್ರೇಮಿಗಳಿಗೆ ಏಕಾಂತ ತುಂಬಾ ಇಷ್ಟ. ಮದ್ವೆ ಆದ್ಮೇಲೆ ಏಕಾಂತವೇ ಐಎಸ್ ಕಾಂತ. ನಾನು ಎಷ್ಟು ಕನಸುಗಳನ್ನ ಕಟ್ಟಿದ್ದೀನಿ ಗೊತ್ತಾ? ನಾನು ಆ ಕನಸನ್ನ ನನಸು ಮಾಡಿಕೊಂಡು ಯೋಚಿಸ್ತಾ ಇದ್ದೀನಿ. ಯೋಚನೆ ಮಾಡಬೇಡಿ, ನಿಮ್ ಕನಸು ಈ ಶುಕ್ರವಾರ ನನಸಾಗತ್ತೆ. ಆ ಶುಕ್ರವಾರ ಇವತ್ತೇ ಆಗ್ಬಾರ್ದಂತ ಮನ್ಸು ಹೇಳ್ತಾ ಇದೆ. ಶ್ರುತಿ, ಶ್ರುತಿ, ಏ ಶ್ರುತಿ, ಬಾರೆ ಇಲ್ಲಿ ಕೆಲ್ಸ ಮಾಡು. ಅಲ್ಲೇ ನಾವ್ ಇಲ್ಲೆಲ್ಲ ಕೆಲ್ಸ ಮಾಡ್ತಾ ಇದೀವಿ, ನೀನ್ ನೋಡಿದ್ರೆ ಫೋನ್ ಅಲ್ಲಿ ಪಿಟಿಲ್ ಕೊಯ್ತಾ ಇದೆಯಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದೆ? ಸತ್ಯ ಹೇಳಿದ್ರೆ ನೀವ್ ನನ್ನ ರೇಗಿಸ್ತೀರಾ. ಓ, ಅಂದ್ಮೇಲೆ ಅವ್ರ ಜೊತೆನೇನಾ? ಛೀ, ಹೋಗಿ ಅದ್ಕೆ. ಮಾನ್ಯತ, ನಿಮ್ ವಿಷಯ ಗೊತ್ತಾಯ್ತಾ? ಈ ಮನೇಲಿ ನಡೆಯೋ ವಿಷಯಗಳು ನನಗೆ ಹೇಗ್ ಗೊತ್ತಾಗ್ಬೇಕು? ನಾನಾಗೆ ತಿಳ್ಕೋಬೇಕು. ಕೊಂಕಿಲ್ದೆ ನಿಂಗೆ ಮಾತಾಡಕ್ಕೆ ಬರಲ್ವಾ? ಏನ್ ಮಾಡೋದು, ನಿನ್ ಮಾತುಗಳು ಯಾವ್ದನ್ನ ಯಾವ್ದಕ್ಕೋ ಲಿಂಕ್ ಮಾಡುತ್ತೆ. ನಾನ್ ಹೇಳ್ತಿರೋದು ನಮ್ಮ ಮಗಳ ಚಾರು ವಿಷಯ. ಅವಳು ನಿನಗೂ ಮಗಳು ಚೆ, ಸೊ ಪ್ಲೀಸ್ ಅಡ್ರೆಸ್ ಅಸ್ ನಮ್ಮ ಮಗಳು. ಓಕೆ, ನಮ್ಮ ಮಗಳು ಚಾರು ಬದಲಾಗಿದ್ದಾಳೆ. ಫೋನ್ ಮಾಡಿ ಹೇಳಿದ್ಲ? ರಿಸಲ್ಟ್ ಗೊತ್ತಾಗ್ತಿದೆ. ಚಾರು ಆ ಮನೇಲಿ ಕಾಲಿಟ್ಟ ಮೇಲೆ ಅಲ್ಲೊಂದು ಮದುವೆ ಆಗ್ತಿದೆ. ಅದು ರಾಮಾಚಾರಿ ತಂಗಿದ್ದು. ಅದಕ್ಕೆ ಕಾರಣ ನಮ್ಮ ಚಾರು. ಅದು ಹೆಮ್ಮೆ ಪಡೋ ವಿಷಯ ತಾನೇ? 100% ಹೆಮ್ಮೆ ಪಡೋ ವಿಚಾರನೇ. ಆದ್ರೆ ನನ್ ಮಗಳು ಮದ್ವೆ ಕಾರಣ ಆಗ್ತಾ ಇಲ್ಲ, ಆ ಮನೆ ಮಾನ ತೆಗೆಯೋದಕ್ ಕಾರಣ ಆಗ್ತಾಳೆ. ನಾನು ಅದನ್ನೇ ಅಲ್ವಾ ಬಯಸಿದ್ದು. ವೆರಿ ಟ್ರೂ. ಚಾರು ಮಾಡ್ತಾ ಇರೋದು ಅನ್ಯಾಯ ಅಂತ ಗೊತ್ತಿದ್ರು ನಾನ್ ಬಾಯಿ ಮುಚ್ಕೊಂಡಿದ್ದೀನಿ ಅಂದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಬೇರೆ ಯಾವ್ದು ಇಲ್ಲ. ಪಾಪ, ಅವನ್ ತಂಗಿ ಶ್ರುತಿ ಜೀವನ ಹಾಳಾಗಿ ಹೋಗ್ತಾ ಇದೆ. ಅಂತ ಒಳ್ಳೆ ಹುಡುಗಿಗೆ, ಅಂತ ಒಳ್ಳೆ ಫ್ಯಾಮಿಲಿಗೆ ಹೀಗಾಗೋದಿಕ್ ಬಿಡಬಾರ್ದು. ರಾಮಾಚಾರಿಗೆ ಸತ್ಯ ಹೇಳಲೇಬೇಕು. ನಾನು ಹೇಳೇ ಹೇಳ್ತೀನಿ. ರೆಡ್ಡಿ ಮೇಡಮ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ರೆಡ್ಡಿ ಮೇಡಮ್, ಹೇಳಿ. ರಾಮಾಚಾರಿ, ಅದು ಮೇಡಮ್ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಅದು ರಾಮಾಚಾರಿ ತುಂಬಾ ಶ್ರೀಮಂತ್ಲು, ರೌಡಿಗಳ ಪರಿಚಯ ಬೇರೆ ಇರೋಳು. ಪಾಪ, ಬೆಟ್ಟಿ ಫ್ಯಾಮಿಲಿಲಿ ಅಜ್ಜಿ ತಾತ ಇದ್ದಾರೆ, ಪಿಜಿಲಿ ತಂಗಿ ಇದ್ದಾಳೆ, ಈಗ ತಾನೆ ಕಾಲೇಜ್ ಜಾಯ್ನ್ ಆಗಿರೋ ತಮ್ಮ ಇದ್ದಾನೆ. ಹಲೋ ಬೆಟ್ಟಿ ಮೇಡಮ್, ಮೇಡಮ್ ಮಾತಾಡಿ. ಉಭಯ ಕುಲೋದ್ಧಾರಕ ಅಂತಂದ್ರೆ ಅಳಿಯಂತ, ಎರಡು ಕುಲನು ಕಾಪಾಡೋದು ಅವರಿಗೆ ಗೌರವ ಸೂಚಿಸೋದು ನನ್ನ ಧರ್ಮ. ನೋಡ್ದೇನೆ ನನಗೆ ಸಿಗ್ತಾ ಇರೋ ಮರ್ಯಾದೆ. ಹ್ರೀ, ಸಿಗ್ತಾ ಇರೋದು ನಿಮ್ಗಲ್ಲ, ಹೊಸ ಅಳಿಯನ್ಗೆ. ಹೇಗಿದ್ದೀರಪ್ಪ? ನಾನ್ ಚೆನ್ನಾಗಿದ್ದೀನಿ. ಆದ್ರೆ ನಿಮ್ ಮನೇಲಿ ನಡೀತಾ ಇರೋ ಕಾರ್ಯಕ್ರಮಗಳಿಗೆ ನನಗೆ ಯಾಕೆ ಕರೆದ್ರಿ ಅಂತ ಅರ್ಥ ಆಗಿಲ್ಲ. ಇವತ್ತಿಂದ ಮದುವೆ ಶಾಸ್ತ್ರಗಳು ಪ್ರಾರಂಭ ಆಗುತ್ತಲ್ಲಪ್ಪ. ಎಣ್ಣೆ ಶಾಸ್ತ್ರ, ನೀರಿನ ಶಾಸ್ತ್ರ, ದೇವರ ಸಮಾರಾಧನೆ, ಮುತ್ತೈದೆಯರ ಪ್ರಾರ್ಥನೆ, ಈ ಶಾಸ್ತ್ರಗಳೆಲ್ಲ ಬರೀ ಹೆಣ್ಣಿನ ಮನೇಲಿ ಮಾತ್ರ ನಡೆಯೋದಲ್ಲ, ಗಂಡಿನ ಮನೇಲೂ ನಡಿಬೇಕಪ್ಪ. ನಡಿಬೇಕು ಅನ್ನೋದು ಸತ್ಯ, ಆದ್ರೆ ನಮ್ಮನೇಲಿ ಯಾರಿದ್ದಾರೆ? ಒಂಟಿ ಅಂತ ಮಾತ್ರ ಹೇಳ್ಬೇಡಪ್ಪ, ನಿನ್ ಭಾಗಕ್ಕೆ ನಾವಿದ್ದೀವಿ. ಅದಕ್ಕೆ ಮದುವೆ ಶುಭ ಕಾರ್ಯಗಳು ಎರಡು ಮನೇಲಿ ನಡಿಬೇಕಾಗಿರೋದು
ಈ ಮನೆಯಲ್ಲೇ ಪ್ರಾರಂಭ ಆಗುತ್ತೆ. ರಾಮಾಚಾರಿ, ಗಂಡ ಹೆಂಡತಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖ, ಒಂದನ್ನೊಂದು ಯಾವತ್ತು ನೋಡೋದೇ ಇಲ್ಲ. ಆದರೆ ಒಬ್ರು ಇಲ್ಲದೆ ಇನ್ನೊಬ್ರು ಬದುಕಿರಲ್ಲ, ಒಂದಿಲ್ಲದೆ ಇನ್ನೊಂದಕ್ಕೆ ಬೆಲೆ ಇಲ್ಲ. ಆಮೇಲೆ ಮಾಮ, ನೀವು ಮಾತಾಡ್ತಿರೋದು ನಾಣ್ಯದ ಬಗ್ಗೆ, ಆದರೆ ದಂಪತಿಗಳ ಮುಖ ಯಾವತ್ತೂ ಎದುರು ಬದಲಾಗಿರುತ್ತೆ. ಆಮೇಲೆ ಮದುವೆ ಆಗಿದ ತಕ್ಷಣ ಎಲ್ಲ ಹಳ್ಳಕ್ಕೆ ಬಿದ್ದ ಅಂತಾರೆ. ಮದುವೆ ಹಳ್ಳ ಅಲ್ಲ, ಅದೊಂದು ಸುಂದರವಾದ ಈಜುಕೊಳ. ಅದರಲ್ಲಿ ನೀರಲ್ಲಾಡೋ ಸಡಗರನೂ ಇರುತ್ತೆ, ಮುಳುಗಬಾರದು ಅನ್ನೋ ಎಚ್ಚರಿಕೆನೂ ಇರುತ್ತೆ. ಸುತ್ತಲೂ ಅಪ್ಪೋ ಜೀವಜಲ, ಉಸಿರಿಗು ಉಸಿರಾಗೋ ಜೀವನ ಸಂಗಾತಿ. ಅವ ಒಟ್ಟಿನಲ್ಲಿ ಈ ಸಮಾಜ ಇಷ್ಟು ಶಾಂತವಾಗಿದೆ ಅಂದರೆ ಅದಕ್ಕೆ ಕಾರಣ ಸಂಸಾರ. ಸಂಸಾರ ಅನ್ನೋದು ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮನುಷ್ಯರೆಲ್ಲ ಮೃಗಗಳಾಗಿರ್ತಿದ್ರು. ಹಾಗಾಗಿ ಆ ಸಂಸಾರ ಶುರುವಾಗೋದು ಮದುವೆಯಿಂದಲ್ವಾ? ನಮ್ಮ ಮಾಮ ಅದಕ್ಕೆ ಮಗಳೇ, ರಾಮಾಚಾರಿ ನಿನಗೆ ಸರಿಯಾದ ವರ ಅಂತ ತೀರ್ಮಾನ ಮಾಡಿರೋದು ನಾನು. ಏನು ರಾಮಾಚಾರಿ ಮಾತು ಕೇಳ್ಕೊಂಡು ಸುಮ್ಮನೆ ನಿಂತಿರ್ತೀರಾ, ಇಲ್ಲ ನೀರ್ ಹಾಕೋ ಶಾಸ್ತ್ರ ಮುಂದುವರಿಸ್ತೀರೋ? ಅಲ್ಲಿ ನೋಡಿ, ಶ್ರುತಿ ನಾಚ್ಕೋತಿದ್ದಾಳೆ. ಅರೆ, ನಿಮ್ಮಗನು ನಾಚ್ಕೋತಿದ್ದಾನಲ್ಲ. ಎಲ್ಲ ಲೇ ಧನುಷ್, ನಾವು ಗಂಡನ ಕಡೆ ಹೋರ್ಕೊಣೋ, ನಾಚಿಕೆ ಪಟ್ಕೋಬೇಡ. ಹಲೋ ಮ್ಯಾಮ್, ರಾಮಾಚಾರಿ ಮನೆಯ ಟೋಟಲ್ ಮಾನ ಕಳೆಯೋ ಪ್ಲಾನ್ ಎಲ್ಲಿ ತನಕ ಬಂತು ಅಂತ ಕೇಳೋಕ್ ಫೋನ್ ಮಾಡಿದ್ಯಾ? ಇಲ್ಲ ಚಾರು, ಆ ಕಾರ್ಯಕ್ರಮ ಕೆಡ್ಸೋದಕ್ಕೆ ಇಲ್ಲೊಂದು ಪ್ರಯತ್ನ ನಡೀತಾ ಇದೆ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ. ಇಲ್ಲಿ ನಡೆಯೋ ಪ್ಲಾನ್ನ ಹಾಳು ಮಾಡೋ ಪ್ರಯತ್ನನ ಹೇಗ್ ಮ್ಯಾಮ್ ಸಾಧ್ಯ? ನೀನು ನಿನ್ ಶತ್ರುಗಳನ್ನ ಸಾಕೊಂಡಿದ್ಯಾ, ಅದೇ ಶತ್ರುಗಳಿಗೆ ರಾಮಾಚಾರಿ ಅಂದ್ರೆ ಸಾಫ್ಟ್ ಕಾರ್ನರ್. ಅದಕ್ಕೆ ಆ ರಾಮಾಚಾರಿ ಮನೆಯಲ್ಲಿ ನೀನ್ ಮಾಡಕ್ ಹೊರಟಿರೋ ಕೆಲ್ಸಕ್ಕೆ ಕಲ್ ಹಾಕ್ತಾ ಇದಾರೆ, ನಮ್ ಸೇಡಿಗೆ ಅಡ್ಡ ಬರ್ತಾ ಇದಾರೆ. ಹೇಗೆ? ಹೌ? ಜೇ ಮೊಬೈಲ್ಗೆ ಒಂದು ವಾಯ್ಸ್ ಮೆಸೇಜ್ ಬಂದಿದೆ, ಅದರಲ್ಲಿ ಸ್ಪಷ್ಟವಾಗಿ ನಿಮ್ಮ ಮಗಳು ರಾಮಾಚಾರಿ ಕುಟುಂಬದ ಇಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದಾಳೆ, ಅವ್ರ ಮನೆಯವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದಾಳೆ, ಅದ್ರಿಂದ ಅವ್ರ ಮನೆ ಮರ್ಯಾದೆ ಹೋಗುತ್ತೆ, ಅವನ್ ತಂಗಿ ಜೀವನ ಹಾಳಾಗುತ್ತೆ. ದಯವಿಟ್ಟು ಈ ವಿಷಯನ ನಾನ್ ಹೇಳ್ದೆ ಅಂತ ಹೇಳದೆ ರಾಮಾಚಾರಿ ಕುಟುಂಬನ ಕಾಪಾಡಿ. ಕಳ್ಸೋರ್ ಯಾರು? ಯಾರೋ ಬೆಟ್ಟಿ ಅಂತೆ. ಅವಳನ್ನ ಇಬಿ, ನೀನ್ ಅವಳನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಹೀಗಾಗೋದನ್ನ ತಡಿಯೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಡ್ಯಾಡ್ ಆ ವಾಯ್ಸ್ ಮೆಸೇಜ್ ಕೇಳಿದ್ರ? ಇಲ್ಲ, ಡ್ಯಾಡ್ ಕಾನ್ಫರೆನ್ಸ್ ಕಾಲ್ ಮೀಟಿಂಗ್ ಅಂತ ಬ್ಯುಸಿ ಆಗಿದ್ದಾರೆ. ಲಕ್ಕಿಲಿ ಆ ವಾಯ್ಸ್ ಮೆಸೇಜ್ ನಾನ್ ನೋಡಿದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು ಮಮ್, ಡ್ಯಾಡ್ ಫೋನಿಂದ ಮೆಸೇಜ್ ಕಳಿಸಿದ್ಕೆ ಥ್ಯಾಂಕ್ಸ್, ನಾನು ನೋಡ್ಕೊಳ್ತೀನಿ ಅಂತ ಮೆಸೇಜ್ ಹಾಕ್ಬಿಡು. ಅದಾದ್ಮೇಲೆ ಆ ಮೆಸೇಜ್ನ ಡಿಲೀಟ್ ಮಾಡು. ಅದರಿಂದ ನಿಮ್ಮ ಅಪ್ಪನಿಗೇನು ಗೊತ್ತಾಗಲ್ಲ. ಆದರೆ ಬೆಟ್ಟಿ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಡ್ಯಾಡೇ ಥ್ಯಾಂಕ್ಸ್ ಅಂತ ಮೆಸೇಜ್ ಹಾಕಿದ್ದಾರೆ ಅಂದಮೇಲೆ ನೋಡ್ಕೋತಾರೆ ಅನ್ನೋ ಫೀಲ್ ಬರುತ್ತೆ. ಹಾಗೆ ಚಾರು ವಿಷಯ ಗೊತ್ತಾದ್ರೆ ಕಷ್ಟ, ನಿಮ್ಗೇನಾದ್ರೂ ತೊಂದರೆ ಆಗ್ಬೋದು, ಎಲ್ಲಾದ್ರೂ ದೂರ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಅಂತ ಒಂದೇ ನಾಡ್ ಮಾಡ್ಬಿಡು. ಸೊ ಇಲ್ಲಿ ಏನ್ ನಡೆಯುತ್ತೋ ಅನ್ನೋದು ಅವಳಿಗೆ ರೀಚ್ ಕೂಡ ಆಗಲ್ಲ, ಮರ್ಯಾದೆ ತೆಗಿಯೋ ಮಹಾ ಪ್ಲಾನ್ಗೆ ತೊಂದರೆನೂ ಆಗಲ್ಲ. ಇರುಚಿನ, ನಿನಗೆ ಬೇಕಾಗಿರೋದ್ರವ
ಜೇಬಲ್ಲ ಇದೆ, ತಗದ್ ಬಾಯಲ್ಲಿ ಹಾಕೊಳ್ಳೋಣ ಅನ್ನೋಷ್ಟರಲ್ಲೇ ಅರ್ಜೆಂಟ್ ಮಾಡ್ತೀಯಲ್ಲ. ನನ್ನ ನಿಜವಾದ ಜೀವನ ಸಂಗಾತಿ ನೀರು. ಏನಿದು ಕುಡ್ದ ಎಲ್ಲ ಆಗ್ಲೇ ಐಕೋ ಆಗ್ತದೆ. ಹಾಯ್ ಮಗನೇ, ಯಾಕೆ ಅಷ್ಟು ಅರ್ಜೆಂಟಾಗಿ ಓಡೋಡ್ ಬಂದಿದ್ದು? ರೆಸ್ಟ್ ರೂಮ್ಗೆ ಹೋಗ್ಬೇಕಾಗಿತ್ತ? ವಂಡರ್ಫುಲ್. ನೋಡು ಮಗನೇ, ನಾವು ಗಂಡನ ಕಡೆಯವರು, ನಾವೇನೇ ಕೇಳಿದ್ರು ಅವ್ರು ನಮಗೆ ತಂದ್ಕೊಡ್ಬೇಕು. ಯಾಕೆ ಹೇಳು? ಯಾಕೆ? ನಾವು ಗಂಡನ ಕಡೆಯವರು. ಸದ್ಯಕ್ಕೆ ಚಾರು ಅಪ್ಪಂಗೆ ವಿಷಯ ಗೊತ್ತಾಗಿದೆ, ಥ್ಯಾಂಕ್ಸು ಹೇಳಿದ್ದಾರೆ. ಸರ್, ಟೂ ಡೇಸ್ ಲೀವ್ ಬೇಕಿತ್ತು ಸರ್. ಏನ್ಬಿಟ್ಟೆ, ನಿನಗೂ ಮದುವೆನ? ಕಂಗ್ರಾಚುಲೇಷನ್. ಅದು ಯಾವ ಗ್ಯಾಪಲ್ಲಿ ಯಾರು ನಡೆದಾಕೊಂಡ್ಬಿಟ್ಟೆ? ಆ ಕಾಮ್ಸೋರ್ ಏನಾದ್ರೂ ಇದೇ ಆಫೀಸ್ನಲ್ಲಿ ಇದಾನೆ ಹೇಳು, ನಾನೇ ಮುಂದೆ ನಿಂತಿದ್ದು ಮದುವೆ ಮಾಡಿಸ್ಬಿಡ್ತೀನಿ. ಅಲ್ಲ ಸರ್, ನಮ್ಮ ಅಜ್ಜಿ. ಓ ಸಾರಿ, ಪಟಕಂದ್ಬಿಟ್ರೆ? ಇಲ್ಲ ಸರ್, ಅವರಿಗೆ ಹುಷಾರಿಲ್ಲ ಅಂತೆ, ನಾನು ನೋಡ್ಬೇಕಂತೆ ಸರ್. ಯಾವ ಊರು? ಮಂಗಳೂರು. ಓ, ಕುಡ್ಲ, ಬಾಂಗ್ಡ, ಕೇಟಿ, ಬನ್ಸು, ಪತ್ರೊಡೆ. ಅರೆ ಬರೀ ನೆನ್ಕೊಂಡ್ರೆ ಸಾಕು, ಬಾಯಲ್ಲಿ ಹಂಗಂಗೆ ನೀರು ಬಿಡುತ್ತಪ್ಪ. ಸಿಚುವೇಶನ್ ಅದಲ್ಲ ಸರ್, ಕಣ್ಣಲ್ಲಿ ನೀರ್ ಬರೋದು. ಸಾರಿ, ನಿಮ್ಮ ಅಜ್ಜಿ ಮ್ಯಾಟರ್ ಅಲ್ವಾ, ಅದು ನೋಡ್ಬೇಟಿ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕು. ಇವತ್ತು ನೀನು, ನಾಳೆ ಸುನೀತಾ, ನಾಡಿದ್ದ ಆಫೀಸ್ನಲ್ಲಿ ಹಿಂಗೆ ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು ಹೋಗ್ತಾನೆ ಇರ್ತೀವಿ. ಛೇ ಅಪರ್ಣ, ಅದಕ್ಕೆ ಅದಕ್ಕೆ ಕಡೆ ಈ ಲವ್ ಮ್ಯಾರೇಜು ಅಂದ್ರೆ ನನಗಾಗಲ್ಲ. ಪ್ರೀತಿ ಪ್ರೀತಿ ಅಂತ ಬಡ್ಕೊಂತಾರೆ, ಹೀಗೆಲ್ಲ ಆದ್ರೆ ಜವಾಬ್ದಾರಿ ಯಾರು? ಅಯ್ಯೋ, ನೀವೆಲ್ಲ ಗಾಬರಿ ಆಗ್ತೀರಾ? ನಮ್ ರಾಮಾಚಾರಿ ಇದನಲ್ಲ, ಕರ್ಕೊಂಡ್ ಬರ್ತಾನೆ. ಏನ್ ಡಿಸ್ಟರ್ಬೆನ್ಸ್, ನೆಮ್ಮದಿ ಗುಂಡಾಕಕ್ಕೂ ಬಿಡಲ್ಲ. ಹಲೋ, ಹೇಳುರು. ಎಲ್ಲೋ ಸತ್ತಿದ್ಯಾ? ಆಲ್ಕೋಹಾಲ್ ಇಲ್ದೆ ಸತ್ತೋಗ್ತಿದ್ದೆ, ಈಗ ಬದುಕಿದೀನಿ. ಅಂದ್ರೆ ಏನ್ ಮಾಡ್ತಿದ್ಯಾ ಇವಾಗ? ಎಲ್ಲಿದ್ಯಾ? ಟೆರೆಸ್ ಅಲ್ಲಿ ಗುಂಡಾಕ್ತಿದ್ನೆ. ಕೊಟ್ಟು ದುಡ್ಡು ಕೆಲಸ ಮಾಡ್ತಾ ಇದೀನಿ ಅಂತ ಸುಮ್ ಸುಮ್ನೆ ಕಂಟ್ರೋಲ್ ಮಾಡಕ್ ಬರ್ಬೇಡ, ಇರಿಟೇಟ್ ಇರಿಟೇಟ್ ಆಗತ್ ನನ್ಗೆ. ಕಂಟ್ರೋಲ್ ಮಾಡ್ತಾ ಇಲ್ಲ, ಪ್ಲಾನ್ ಹಾಳ್ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ರಾಮಸರಿ ಮನೆ ಸಂಸ್ಕಾರ ತೊಳಕ್ ಆಗೋದೇ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಏನೋ ಇದು, ಬಾಯಿಂದ ಡ್ರಿಂಕ್ಸ್ ವಾಸನೆ ಬರ್ತಿದ್ಯಲ್ಲ. ಉಳ್ದಿರೋದು ಹೆಂಡ ಅಳ್ಸ್ನಾಡ್ ವಾಸನೆ ಬರುತ್ತ. ಧನುಷ್, ಸರಿ ಬಂದ, ಏನ್ ಮಾಡೋದಿವ? ಏ, ಸಿಕ್ರೆಟ್ ಹೇಳ್ತಿದ್ದಲ್ಲ, ಬಿಸಾಕು ಅದನ್ನ. ಇಡಿಯಟ್, ಬಂದ ಬರ್ತಾ ಇದ್ದಾನೆ. ತಿರ್ಕೋ ಆಚೆ, ಆಚೆ ತಿರ್ಕೋ.